ಕಳೆದ ಎರಡು ಮೂರು ದಿನಗಳಿಂದ ಸುದೀಪ್ ಮತ್ತು ದರ್ಶನ್ ಇಬ್ರು ಒಂದಾಗ್ತಾರೆ ಒಂದಾಗ್ತಾರ ಅನ್ನೋ ಪ್ರಶ್ನೆಗಳು ಉತ್ತರಗಳು ಅವರದ್ದೇ ರೀತಿಯಲ್ಲಿ ವ್ಯಾಖ್ಯಾನಗಳು ಶುರುವಾಗಿತ್ತು ಕಾರಣ ಸುಮಲತಾ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಇಬ್ರು ಕೂಡ ಮುಖಾಮುಖಿ ಆಗಿದ್ದು ಅನಂತರ ದರ್ಶನ್ ಅವರು ಒಂದು ಟ್ವೀಟ್ ಮಾಡಿದ್ರು ಆ ಜೋಡೆತ್ತುಗಳ ಫೋಟೋದ ಜೊತೆಗೆ ಕಾಲಾಯ ತಸ್ಮಯೇ ನಮ್ಮ ಹಂತ ಬರ್ಕೊಂಡಿದ್ರು ಎಲ್ಲರೂ ಅನ್ಕೊಂಡಿದ್ದು ಒಂದು ಶುಭಗಳಿಗೆ ಇಬ್ಬರು ಮತ್ತೆ ಮಾತಾಡ್ತಾರೆ ಆರು ವರ್ಷಗಳ ಏಳು ವರ್ಷಗಳ ಒಂದು ಮುನಿಸನ್ನ ಮರಿತಾರೆ ಅನ್ನೋ ಮಾತಿತ್ತು ಆದರೆ ಮತ್ತೊಂದು ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ರು ದರ್ಶನ್ ಶಾಕಿಂಗ್ ಸಂದೇಶವನ್ನ ಕೊಟ್ಟರ ಅನ್ನೋ ಪ್ರಶ್ನೆ ಇದೆ ಏಕಾಂಗಿಯಾಗಿರಿ ಸಂತೋಷವಾಗಿರಲು ಸನ್ ಈಗ ಸಂತೋಷವಾಗಿರಲು ಏಕಾಂಗಿಯಾಗಿರಿ ನನ್ನ ಸೆಲೆಬ್ರಿಟಿಗಳೊಂದಿಗೆ ಅನ್ನುವಂತಹ ಲೈನನ್ನು ಇಂಗ್ಲಿಷ್ನಲ್ಲಿ ಹಾಕೊಂಡಿದ್ದಾರೆ ಈ ಮೂಲಕ ನಾನು ನನ್ನ ಅಭಿಮಾನಿಗಳ ಜೊತೆ ಒಂಟಿಯಾಗಿರ್ತೀನಿ ಅಂತ ಹೇಳಿದ್ದಾರೆ ಅಂತ ಅರ್ಥಸ್ ಅರ್ಥೈಸ್ಕೊಳ್ಳಲಾಗ್ತದೆ ಸುದೀಪ್ ದರ್ಶನ್ ಮತ್ತೆ ಒಂದಾಗಲ್ವಾ ಅನ್ನೋ ಪ್ರಶ್ನೆ ಕಿಚ್ಚು ದಚ್ಚು ಒಂದಾಗಬೇಕು ಅನ್ನೋ ಕನಸು ಕಂಡಿದ ಫ್ಯಾನ್ಸ್ಗೆ ನಿರಾಸೆ ಆಯ್ತಾ ಅನ್ನೋ ಪ್ರಶ್ನೆ ನನ್ನ ಸೆಲೆಬ್ರಿಟಿಗಳ ಜೊತೆ ಒಂಟಿಯಾಗಿರೋದು ಉತ್ತಮ ಒಂಟಿಯಾಗಿರೋದೇ ಖುಷಿ ಅಂದಿರುವ ದರ್ಶನ್ ಒಂಟಿಯಾಗಿರೋದ್ರಲ್ಲಿ ಸಂತೋಷ ಇದೆ ಅನ್ನುವ ಪೋಸ್ಟ್ ಅನ್ನ ಸುದೀಪ್ ಜೊತೆ ಒಂದಾಗುದಿಲ್ಲ ಅನ್ನೋದನ್ನ ಅರ್ಥ ಕೊಡ್ತಾ ಇದೆಯಾ ಅನ್ನೋ ಗೊಂದಲ ಕೂಡ ಮೂಡಿಸಿದೆ ಇದು ಯಾವುದು ನಾನು ಮಾತಾಡ್ತೀನಿ ಮಾತಾಡಲ್ಲ ಒಂದಾಗ್ತೀವಿ ಒಂದಾಗಲ್ಲ ಅವ್ರು ಹೇಳಿರೋದಲ್ಲ ಅವರ ಒಂದು ಟ್ವೀಟ್ ಟ್ವೀಟ್ ಅನ್ನ ಅವ್ರಿಗೆ ಬೇಕಾದ ರೀತಿಯಲ್ಲಿ ಜನರು ಅರ್ಥೈಸ್ಕೊಳ್ತಾ ಇದ್ದಾರೆ ಸದ್ಯ ಇಷ್ಟ ಆಗಿದೆ ಅಪ್ಡೇಟ್ ಇದರಲ್ಲಿ ಇದೀಗ ಏಕಾಂಗಿ ಆಗಿರೋದೆ ಒಳ್ಳೇದು ಅನ್ನುವ ಮತ್ತು ಸಂತೋಷಕ್ಕೆ ಏಕಾಂಗಿ ಆಗಿರುವಂತದ್ದೇ ಒಳ್ಳೇದು ಅನ್ನುವಂತಹ ಒಂದು ಟ್ವೀಟ್ ಅನ್ನ ದರ್ಶನ್ ಅವರು ಮಾಡಿರೋದು ಅದೇ ನೆನ್ನೆ ಕಾಲಾಯ ತಸ್ಮಯ ಎನ್ನಮ್ಮ ಅಂತ ಹಾಕಿದ್ರು ಅದಕ್ಕಿಂತ ಹೆಚ್ಚಾಗಿ ಅವ್ರು ಹಾಕಿದ್ದ ಫೋಟೋ ಸಖತ್ತು ಒಂದು ಮಾತುಗಳಿಗೆ ಕಾರಣ ಆಯಿತು ಅಭಿಮಾನಿಗಳ ಜೊತೆ ಒಂಟಿಯಾಗಿರ್ತೀನಿ ಅಂತ ಈಗ ಹಾಕಿದ್ದಾರೆ ಜೊತೆಗೆ ಒಂಟಿ ಆಗಿರೋದು ಉತ್ತಮ ಅಂತ ಹೇಳೋದ್ರ ಮುಖಾಂತ್ರ ಇದು ಸಾಧ್ಯ ಇಲ್ಲ ಅನ್ನೋ ಮುನ್ಸೂಚನೆಯನ್ನ ಕೊಟ್ರ ಅಂತ ಅಭಿಮಾನಿಗಳು ಅರ್ಥೈಸ್ಕೊಳ್ತಾ ಇದ್ದಾರೆ ಯಾವ ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಇವ್ರು ಹಾಕ್ತಾ ಇದಾರೆ ಟ್ವೀಟ್ ಮಾಡ್ತಾ ಇದ್ದಾರೆ ಜನ ಅದನ್ನ ಅಭಿಮಾನಿಗಳು ಹೆಂಗ್ ಅರ್ಥೈಸ್ಕೊಳ್ತಾ ಇದಾರೆ ಇದೇ ಕನ್ಫ್ಯೂಷನ್ ಇರೋದು ಕನ್ಕ್ಲೂಷನ್ ಸಿಗ್ತಾ ಇಲ್ಲ ಏಕಾಂಗಿ ಆಗಿರಲು ಸಂತೋಷವಾಗಿರಿ ಸಂತೋಷವಾಗಿರಲು ಏಕಾಂಗಿ ಆಗಿರಿ ಅಭಿಮಾನಿಗಳೊಂದಿಗೆ ಅಥವಾ ಸೆಲೆಬ್ರಿಟಿಗಳೊಂದಿಗೆ ಅನ್ನುವಂತಹ ಒಂದು ಟ್ವೀಟ್ ಹಾಕಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇಬ್ಬರಲ್ಲಿ ಯಾರಾದರೂ ಒಬ್ರು ಬಾಯಿ ಬಿಡ್ತಾರಾ ಅಥವಾ ಹೀಗೆ ಇದು ಒಂದೊಂದೇ ಲೈನ್ಗೆ ಸೀಮಿತವಾಗುತ್ತಾ ಅಂತ ಸಂತೋಷವಾಗಿರಲು ಏಕಾಂಗಿಯಾಗಿರಿ ಹೀಗಂತ ಹೇಳುದ್ರ ಮುಖಾಂತರ ನನ್ನ ಸೆಲೆಬ್ರಿಟಿಗಳೊಂದಿಗೆ ಅಂತ ದರ್ಶನ್ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ಗೂ ಮುಂಚೆ ಎರಡು ಜೋಡೆತ್ತುಗಳ ಮಧ್ಯ ದರ್ಶನ್ ನಿಂತಿರುವ ಫೋಟೋವನ್ನ ಹಾಕಿ ಮತ್ತೆ ನಾವಿಬ್ರು ಒಂದಾಗ್ತಿದ್ವಿ ಅನ್ನುವಂತಹ ಸುಳಿವನ್ನ ಕೊಟ್ಟಂಗೆ ಭಾಸವಾಗ್ತಾ ಇತ್ತು ಮೇಲ್ನೋಟಕ್ಕೆ ಎಲ್ಲರೂ ಹಂಗೆ ಅನ್ಕೊಂಡ್ರು ಏಳು ವರ್ಷದ ಮುನಿಸನ್ನ ಮರಿತಾರೆ ಸುದೀಪ್ ಮತ್ತು ದರ್ಶನ್ ಸ್ಯಾಂಡಲ್ವುಡ್ ನಲ್ಲಿ ಜೂನಿಯರ್ ದಿಗ್ಗಜರು ಅಂತೆಲ್ಲ ಕರೆಸ್ಕೊಳ್ತಾ ಇದ್ರು ಅಂಬರೀಷ್ ವಿಷ್ಣುವರ್ಧನ್ ಇದ್ದಂಗೆ ಅಂತ ಮತ್ತೆ ಒಂದಾಗ್ತಾರೆ ಅನ್ನುವಂತಹ ಸಿಹಿ ಸುದ್ದಿಯನ್ನ ಕೇಳ್ತೀವಿ ಅನ್ನೋ ನಿರ ಒಂದು ಆಸೆಯಲ್ಲೇ ಅಭಿಮಾನಿಗಳಿದ್ರು ಬಟ್ ಅದ್ಯಾಕೋ ನೆರವೇರೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಮೇಲ್ನೋಟಕ್ಕೆ

ನಾವು ಒಂದಾಗ್ತಿವಿ ಒಂದಾಗ್ತೀವಿ ಅಥವಾ ಒಂದಾಗಲ್ಲ ಅನ್ನೋದನ್ನ ಇಬ್ರು ಕೂಡ ಮಾಧ್ಯಮದ ಮುಂದೆ ಬಂದು ಇಲ್ಲಿ ತನಕ ಒಂದು ಮಾತು ಆಡಿಲ್ಲ ಬಟ್ ಇವೆಲ್ಲವಕ್ಕೂ ಕಾರಣವಾಗಿದ್ದು ಮಾತನಾಡುವಂತೆ ಅಥವಾ ಚರ್ಚೆಗಳಾಗುವಂತೆ ಹುಟ್ಟಾಕಿದ್ದು ದರ್ಶನ್ ಅವರ ಟ್ವೀಟ್ ನೆನ್ನೆ ಅಂದರೆ ನೆನ್ನೆ ಎರಡು ಮಾಡಿದಂತಹ ಟ್ವೀಟ್ಗಳು ಕೂಡ ಸೊ ಇದನ್ನ ಹೆಂಗೆ ಅರ್ಥೈಸ್ಕೊಳ್ಳೋದು ಅಭಿಮಾನಿಗಳು ಏನು ಅಂದ್ಕೊಳ್ಬೇಕು ಇದರ ಅರ್ಥ ಏನಿರ್ಬೋದು ಹೆಚ್ಚಿನ ಡೀಟೇಲ್ಸ್ ಏನು ಸಿಗುತ್ತೆ ಭಾರತಿ ಹೌದು ವಿದ್ಯಾ ಶನಿವಾರ ರಾತ್ರಿ ದರ್ಶನ್ ಮತ್ತು ಸುದೀಪ್ ಅವರು ಮುಖಾಮುಖಿ ಆಗ್ತಾರೆ ಅದರ ಬೆನ್ನಲ್ಲೇ ಸೋಮವಾರ ಬೆಳ್ಳಂಬೆಳಗ್ಗೆ ದರ್ಶನ್ ಅವರು ಜೋಡೆತ್ತಿನ ಒಂದು ಫೋಟೋ ಹಾಕ್ಬಿಟ್ಟು ತಾಲ್ ಕಾಲ ತಸ್ಮೈ ನಮಃ ಅಂತ ಆಗ್ತಾರೆ ಹೌದು ಕಾಲುವೆ ಉತ್ತರ ಕೊಡುತ್ತೆ ಅನ್ನೋದೊಂದು ಅರ್ಥ ಆಗುತ್ತೆ ಅದಕ್ಕೆ ಆಬ್ವಿಯಸ್ಲಿ ಎಲ್ಲರೂ ಕೂಡ ಮುಂದೆ ಹಾಗಾದರೆ ಏನು ನಡೆಯುತ್ತೋ ಅದಕ್ಕೆ ನಾನು ಈಗೇನು ಚರ್ಚೆ ಆಗುತ್ತೋ ಅದಕ್ಕೆ ನಾನು ಒಪ್ಪಿಕೆ ಇದೆ ಅನ್ನೋ ರೀತಿಯಲ್ಲಿ ಅರ್ಥನಾ ಅನ್ನೋ ರೀತಿಯಲ್ಲಿ ಒಂದು ಚರ್ಚೆ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆಯೇ ಆರು ವರ್ಷದ ಬಳಿಕ ಎದುರು ಬದುರು ಆಗ್ತಾರೆ ದರ್ಶನ್ ಮತ್ತು ಸುದೀಪ್ ಅವರು ಯಾವುದೇ ಕಾರ್ಯಕ್ರಮದಲ್ಲೂ ಎಲ್ಲೇ ಕೂಡ ಒಟ್ಟಿಗೆ ಕಾಣಿಸ್ಕೊಂಡಿರಲಿಲ್ಲ ಒನ್ಸ್ ದರ್ಶನ್ ಅವರು ಸುದೀಪ್ ಅವ್ರ ಜೊತೆಗೆ ಇನ್ನು ಮುಂದೆ ನನ್ನ ಒಂದು ಸ್ನೇಹ ಇರೋದಿಲ್ಲ ಅಂತ ಹೇಳಿದ ಬಳಿಕ ಎಲ್ಲೂ ಕೂಡ ಆರು ವರ್ಷಗಳ ನಂತರ ಕಾಣಿಸ್ಕೊಂಡು ಕಾಣಿಸ್ಕೊಳ್ಳುತ್ತಿರ್ ಆರು ವರ್ಷದ ಒಳಗೆ ಕಾಣಿಸ್ಕೊಂಡಿರಲಿಲ್ಲ ಬಳಿಕ ಕಾಣಿಸ್ಕೊಂಡ್ಮೇಲೆ ಆಬಿಯಸ್ಲಿ ಮುಖಾಮುಖಿ ಆದಮೇಲೆ ಒಂದು ಇಬ್ಬರ ಮುಖದಲ್ಲೂ ಒಂದು ಮಂದಹಾಸ ಎಕ್ಸ್ಚೇಂಜ್ ಆಗುತ್ತೆ ಹಾಗಾಗಿ ಒಂದು ಆ ವಿಜುವಲ್ ದೃಶ್ಯಗಳನ್ನು ನೋಡ್ತಾ ಇದ್ರೇ ಇಬ್ಬರು ಒಂದಾಗ್ತಾರೆ ಅನ್ನೋ ಒಂದು ಅನುಮಾನ ಹೆಚ್ಚಾಗುತ್ತೆ ಅದರ ಬೆನ್ನಲ್ಲೇ ದರ್ಶನ್ ಅವರು ಕಾಲಾಯತ ಸ್ಮರಣ ಅಂತ ಹಾಕಿದಾಗ ಅದಕ್ಕೆ ತಕ್ಕಂತೆ ಅದು ಹೊಂದ್ಕೊಳ್ಳುತ್ತೆ ಹೀಗಾಗಿ ಎಲ್ಲರೂ ಕೂಡ ಒಂದಾಗ್ತಾರೆ ಅಂತ ಹೇಳಿ ಒಂದು ಚರ್ಚೆ ಉಂಟಾಗುತ್ತೆ ಆಬಿಯಸ್ಲಿ ಅದಾದ ಬಳಿಕ ನಿನ್ನೆ ರಾತ್ರಿ ಅಂದ್ರೆ ಹತ್ತು ಗಂಟೆಗೆ ದರ್ಶನ್ ಒಂಟಿಯಾಗಿರೋದೇ ಒಂಟಿಯಾಗಿರುವುದೇ ಉತ್ತಮ ಒಂಟಿಯಾಗಿರೋದೇ ಒಳ್ಳೆಯದು ಅದೇ ಖುಷಿ ಅಂತ ಹೇಳಿ ಹೇಳ್ತಾರೆ ಹೀಗಾಗಿ ಸಿಕ್ಕಾಪಟ್ಟೆ ಇದು ಒಂಥರ ಒಂಥರ ಗೊಂದಲಮಯವಾಗಿದೆ ಯಾಕಂದರೆ ದರ್ಶನ್ ಅವರು ಏನು ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ ಅಥವಾ ಸುದೀಪ್ ಅವರ ಜೊತೆಗೆ ಫ್ರೆಂಡ್ಶಿಪ್ ಅನ್ನು ಮುಂದುವರಿಸೋಕ್ಕೆ ಇಷ್ಟಪಡ್ತಾರ ಏನು ಒಂದು ರೀತಿಯಲ್ಲಿ ಅರ್ಥ ಆಗ್ತಿಲ್ಲ ಇದೀಗ ಏನು ಸದ್ಯದಲ್ಲೇ ಈಗ ಏನು ಚರ್ಚೆ ಆಗ್ತಿದೆ ಹಾಗಾದರೆ ದರ್ಶನ್ ಅವರು ಒಪ್ಕೆ ಒಪ್ಕೆ ಕೊಡ್ತಾ ಇಲ್ವಾ ಸಮ್ಮತಿ ಇಲ್ವಾ ಅಂದರೆ ಯಾವ ರೀತಿಯಲ್ಲಿ ಮುಂದೆ ಇದು ಬಗೆಹರಿಸ್ಬೋದು ಅಥವಾ ಇನ್ನೂ ದೊಡ್ಡವರು ಇನ್ವಾಲ್ ಆಗ್ತಾರ ಅಂತ ಹೇಳಿ ಹೌದು ಎಲ್ಲೂ ಕೂಡ ಅವರು ಯಾವುದೇ ಪೋಸ್ಟ್ ಡೈರೆಕ್ಟ್ ಆಗಿ ಸ್ನೇಹವನ್ನು ಮುಂದುವರಿಸೋ ಬಗ್ಗೆ ಆಗಲಿ ಇನ್ಯಾವುದ್ರ ಬಗ್ಗೆ ಆಗಲಿ ಮಾತಾಡಲಿಲ್ಲ ಆಬ್ವಿಯಸ್ಲಿ ಇದು ಒಂದು ಚರ್ಚೆ ಆಗಿರುವಂತದ್ದು ಹಾಗಾಗಿ ಇದು ಇನ್ನೂ ಯಾವ ರೀತಿಯೆಲ್ಲ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ತಾನೆ ಹೋಗಬೇಕಾಗುತ್ತೆ ವಿದ್ಯಾ ಥ್ಯಾಂಕ್ ಯು ಭಾರತಿ ತುಂಬ ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗೃಹಲಕ್ಷ್ಮಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ನಾನಾ ಅಡೆತಡೆಗಳಾದರೂ ಕೂಡ ಸಾಕಷ್ಟು ಬಾರಿ ಪೋಸ್ಟ್ಪೋನ್ ಆದರೂ ಕೂಡ ಕೊನೆಗೂ ಅದಕ್ಕೆ ಮುಹೂರ್ತ ನಿಗದಿಯಾಗಿದೆ ಸಿ ಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ನಾಳೆ ಗೃಹಲಕ್ಷ್ಮಿಯ ಹಬ್ಬ ಇರುತ್ತೆ ಸರ್ಕಾರದ ನಾಲ್ಕನೇ ಗ್ಯಾರಂಟಿ ಗೃಹಲಕ್ಷ್ಮಿ ನಾಳೆ ಜಾರಿಯಾಗಲಿದ್ದು ಮಹಿಳೆಯರ ಅಕೌಂಟ್ಗೆ ಸರ್ಕಾರ ಹಣ ಹಾಕುತ್ತೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮಹಿಳೆಯರ ಮನ ಗೆಲ್ಲಲು ಕಾಂಗ್ರೆಸ್ ಸರ್ಕಾರ ಸ್ಪೆಷಲ್ ಪ್ಲ್ಯಾನ್ ಮಾಡಿಕೊಂಡಿದ್ದು ಗೃಹಿಣಿಯರ ಪಾಲಿಗೆ ಗೃಹಲಕ್ಷ್ಮಿ ಯೋಜನೆ ಜಾರಿ ಹಬ್ಬದಂತೆ ಆಚರಣೆಗೆ ಸಿದ್ಧತೆ ಮಾಡಲಾಗ್ತಾ ಇದೆ ಜೊತೆಗೆ ರಾಜ್ಯದ ಮಹಾನಗರ ಪಾಲಿಕೆ ಸ್ಥಳೀಯ ಸಂಸ್ಥೆ ಪಂಚಾಯಿತಿಗಳಲ್ಲಿ ಕೂಡ ಏಕಕಾಲಕ್ಕೆ ಚಾಲನೆ ಕೊಡೋದಕ್ಕೆ ಪ್ಲ್ಯಾನ್ ಇದ್ದು ಏಕಕಾಲಕ್ಕೆ ರಾಜ್ಯಾದ್ಯಂತ ಮಹಿಳೆಯರ ಅಕೌಂಟ್ಗೆ ನಾಳೆ ಹಣ ಬೀಳುತ್ತೆ ಮನೆ ಮನೆಗೆ ರಂಗೋಲೆ ಹಾಕಿ ಗೃಹಲಕ್ಷ್ಮಿ ಹಬ್ಬದಂತೆ ಆಚರಿಸೋದಕ್ಕೆ ಎಲ್ಲ ಸಿಬ್ಬಂದಿಗೆ ಸೂಚನೆಯನ್ನು ಕೊಡಲಾಗಿದೆ ಹಾಗಾದರೆ ಈ ಗೃಹಲಕ್ಷ್ಮಿ ಕಾರ್ಯಕ್ರಮದ ಸಿದ್ಧತೆ ಹೇಗಿದೆ ಅಂತಕ್ಕಂಥದ್ದನ್ನು ನೋಣ ಸೊ ಗೃಹಲಕ್ಷ್ಮಿ ಯೋಜನೆ ಮನೆ ಮನೆಗೆ ಎರಡು ಅಂದ್ರೆ ಪ್ರತಿ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಚುನಾವಣೆಗೂ ಮುನ್ನ ಗ್ಯಾರಂಟಿ ಯೋಜನೆಯನ್ನು ಸರ್ಕಾರ ಕೊಟ್ಟಿತ್ತು ಅದರಲ್ಲಿ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಮಹಿಳೆಯರ ಉಚಿತ ಪ್ರಯಾಣ ಈಗಾಗಲೇ ಜಾರಿಯಲ್ಲಿದೆ ಗೃಹಜ್ಯೋತಿ ಇನ್ನೂರು ಯೂನಿಟ್ವರೆಗೆ ಉಚಿತ ಕರೆಂಟ್ ಈಗಾಗಲೇ ಜಾರಿಯಲ್ಲಿದೆ ಈಗ ಇದು ಜಾರಿಗೆ ಬರ್ತಾ ಇದೆ ಅನ್ನ ಕೂಡ ಈಗಾಗಲೇ ಬಂದ್ಬಿಟ್ಟಿದೆ ಈಗಾಗಲೇ ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಸೊ ಇದು ನಾಲ್ಕನೇ ಯೋಜನೆ ಇನ್ನೊಂದು ವಿದ್ಯಾನಿಧಿ ಇದೆ ಅದನ್ನ ಅದಕ್ಕಿನ್ನೂ ಟೈಮ್ ಇರೋದ್ರಿಂದ ಅದಕ್ಕೆ ಇವಾಗ ಸದ್ಯಕ್ಕೆ ಏನಿಲ್ಲ ಸೊ ನಾಳೆಗೆ ಅದು ಜಾರಿಗೆ ಬರ್ತಾ ಇದೆ ಏನಿದು ಮನೆ ಮನೆಗೆ ರಂಗೋಲಿ ಹಾಕಿ ಸಂಭ್ರಮವನ್ನ ಪಡಿ ಅಂತ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಎಲ್ಲಾರು ಮನೆ ಮುಂದೆ ಸಹಜವಾಗಿ ರಂಗೋಲೆ ಹಾಕೋ ಅಭ್ಯಾಸ ಇರೋರು ಪ್ರತಿನಿತ್ಯ ಆಕೆ ಆಗ್ತಾರೆ ಸ್ವಲ್ಪ ಸ್ಪೆಷಲ್ ಆಗಿ ದೊಡ್ಡ ರಂಗೋಲೆ ಬಿಡಬಹುದು ನಾಳೆ ಪಾಲಿಕೆ ಸ್ಥಳೀಯ ಸಂಸ್ಥೆ ವಾರ್ಡ್ ಪಂಚಾಯತ್ಗಳಲ್ಲಿ ಉದ್ಘಾಟನೆಯ ನೇರ ಪ್ರಸಾರವನ್ನ ಮಾಡ್ತಾರಂತೆ ಫೈನ್ ಜಿಲ್ಲಾ ವ್ಯಾಪ್ತಿಯಲ್ಲೂ ಅಕೌಂಟ್ಗೆ ಜಮೆ ಹಣವನ್ನು ಜಮೆ ಮಾಡುವ ಕಾರ್ಯಕ್ರಮ ಇರುತ್ತೆ ಏಕಕಾಲಕ್ಕೆ ಮಹಿಳೆಯರ ಅಕೌಂಟ್ಗೆ ದುಡ್ಡು ತಲುಪುವಂತೆ ಪ್ಲಾನ್ ಮಾಡಿದ್ದಾರೆ ಅದು ಡಿ ಬಿ ಟಿ ಮುಖಾಂತರ ಹಾಕ್ತಾರೆ ಗೃಹಲಕ್ಷ್ಮಿ ಉದ್ಘಾಟನೆಯ ಬಳಿಕ ಫಲಾನುಭವಿಗಳಿಗೆ ಊಟದ ವ್ಯವಸ್ಥೆ ಅಂದರೆ ಕಾರ್ಯಕ್ರಮಕ್ಕೆ ಯಾರು ಬಂದಿರ್ತಾರೆ ಮೈಸೂರಿನಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಗೃಹಲಕ್ಷ್ಮಿ ಫ್ಲೆಕ್ಸನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ಕರಪತ್ರ ಹಂಚೋದಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ ಮನೆ ಮುಂದೆ ರಂಗೋಲೆ ಹಾಕೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗ ಇದೆಯಂತೆ ನಾನು ನಾಯಕಿ ನಾನು ಗೃಹಲಕ್ಷ್ಮಿ ಅಂತ ಬರೆಯೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಎಲ್ಲ ಫಲಾನುಭವಿಗಳಿಗೆ ಮೊಬೈಲ್ ತರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂದರೆ ನಾಳೆ ಯಾರ್ಯಾರು ಬರ್ತಾರೆ ಅವ್ರಿಗೆ ಇಲ್ಲಿ ಇರೋ ವಿಚಾರ ಇಷ್ಟೇನೆ ಇವರು ಎಲ್ಲನೂ ಒಂದೊಂದು ಊರಿನಲ್ಲಿ ಮಾಡ್ಕೊಂಡು ಬಂದರು ಆಕ್ಚುಲಿ ಈ ಕಾರ್ಯಕ್ರಮ ನಿಗದಿಯಾಗಿದ್ದು ಬೆಳಗಾವಿನಲ್ಲಿ ಇಪ್ಪತ್ತೇಳನೇ ತಾರೀಕು ಆಗಬೇಕಾಗಿತ್ತು ಅಂದ್ರೆ ನಿನ್ನೆ ಮೊನ್ನೆ ಆಗಬೇಕಾಗಿತ್ತು ಅದನ್ನ ಅವರು ಮೈಸೂರಿಗೆ ಶಿಫ್ಟ್ ಮಾಡ್ಕೊಂಡ್ರು ಕಾರಣ ಅವ್ರು ಕೊಟ್ಟಿದ್ದು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಹಾಗಾಗಿ ಮೈಸೂರಿನಲ್ಲಿ ಮಾಡ್ತೀವಿ ಅಂತ ಬಟ್ ಇದ್ರ ಒಳ ವಿಚಾರ ಏನಂತಂದ್ರೆ ಈ ಸರ್ತಿ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಎಂ ಪಿ ಟಿಕೆಟ್ ಕೊಡಬೇಕು ಅಂತ ಒಂದು ತೀರ್ಮಾನ ಆಗಿದೆ ಸೊ ಮೈಸೂರು ಭಾಗದಲ್ಲಿ ಸ್ವಲ್ಪ ಹವಾ ಕ್ರಿಯೇಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಈ ತರ ಮಾಡಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು ಏನು ಈ ಗೃಹಲಕ್ಷ್ಮಿ ಯೋಜನೆಗೆ ಒಂದ್ ಕಡೆ ಕೌಂಟ್ ಡೌನ್ ಶುರುವಾಗಿದ್ದು ನಾಳೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಲ್ಲಿ ಇದಕ್ಕೆ ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದೆ ಹೀಗಿರುವಾಗ ಆಗಸ್ಟ್ ತಿಂಗಳ ಎರಡ್ ಸಾವಿರ ರೂಪಾಯಿ ಹಣವನ್ನ ಪಡೆಯೋಕೆ ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಹೆಣ್ಮಕ್ಳು ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ನೋಂದಣಿ ಕಾರ್ಯ ಮುಕ್ತಾಯ ಆಗಿದೆ ಇವತ್ತು ರಿಜಿಸ್ಟರ್ ಮಾಡ್ಕೊಳ್ಳೋರಿಗೆ ಆಗಸ್ಟ್ ತಿಂಗಳಲ್ಲಿ ಸಿಗಲ್ಲ ಸೆಪ್ಟೆಂಬರ್ ತಿಂಗಳ ಫಲಾನುಭವಿಗಳಾಗ್ತಾರೆ ಅವರು ಹಾಗಾದ್ರೆ ಆಗಸ್ಟ್ ತಿಂಗಳ ಎರಡ್ ಸಾವಿರ ಹಣ ಪಡೆಯೋಕೆ ಎಷ್ಟು ರಿಜಿಸ್ಟರ್ ಆಗಿದೆ ನೋಂದಣಿಗಾಗಲೇ ಆಗಿದೆ ಫಲಾನುಭವಿಗಳ ಸಂಖ್ಯೆ ಎಷ್ಟಿದೆ ನೋಡೋಣ ಯಾರಿಗೆ ಗೃಹಲಕ್ಷ್ಮಿ ದುಡ್ಡು ಈ ತಿಂಗಳಿನಿಂದಲೇ ಸಿಗತ್ತೆ ಅಂತ ನೋಡಿದಾಗ ಒಟ್ಟು ಫಲಾನುಭವಿಗಳು ರಾಜ್ಯದಲ್ಲಿರುವಂತಹ ಸಂಖ್ಯೆ ಇವ್ರು ಕೊಟ್ಟಿರೋದು ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಇದು ಬಿಪಿಎಲ್ ಕಾರ್ಡ್ ದಾರರು ಮಾತ್ರ ಎ ಪಿ ಎಲ್ ಕೊಡ್ತಾ ಇದಾರೆ ಇವರು ಎ ಪಿ ಎಲ್ ಲೆಕ್ಕ ಇಲ್ಲ ಇವ್ರ ಹತ್ರ ಕಾರ್ಡ್ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಅದರಲ್ಲಿ ಒಂದು ಪಾಯಿಂಟ್ ಒಂದು ಒಂದು ಕೋಟಿ ನೋಂದಣಿ ಮಾಡ್ಕೊಂಡಿದ್ದಾರೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಹದಿನೈದರಿಂದ ಹದಿನೇಳು ಲಕ್ಷ ಮಂದಿ ವಂಚಿತರು ವಂಚಿತರು ಅಂತಂದ್ರೆ ಅದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ ಕೆಲವರು ಬೇಡ ಅಂತಾನೆ ಬಿಟ್ಟಿದ್ದಾರೆ ಈಗ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥ ಜನ ತುಂಬಾ ಜನ ಬೇಡ ಈ ಎರಡ್ ಸಾವಿರ ರೂಪಾಯಿ ಅಂತ ಬಿಟ್ಟಿದ್ದಾರೆ ಅದು ಒಂದು ಎರಡನೇ ವಿಚಾರ ತುಂಬಾ ಸಮಸ್ಯೆಗಳಿದೆ ಇಲ್ಲಿ ಏನು ಸಮಸ್ಯೆಗಳು ಅಂತಂದ್ರೆ ಟೆಕ್ನಿಕಲಿ ಅವರು ಫಲಾನುಭವಿ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ಹದಿನೈದರಿಂದ ಹದಿನೇಳು ಲಕ್ಷ ಮಂದಿಗೆ ಈ ಗೃಹಲಕ್ಷ್ಮಿ ಹಣ ಸಿಕ್ತಿಲ್ಲ ಯಾಕೆ ಅಂತಂದ್ರೆ ಕೆ ವೈ ಸಿ ಸಮಸ್ಯೆಯಿಂದ ನೋಂದಣಿ ವಿಳಂಬ ಆಗ್ತಾ ಇದೆ ಕೆ ವೈ ಸಿ ಅಂತಂದ್ರೆ ಏನು ನೋ ಯುವರ್ ಕಸ್ಟಮರ್ ಅಂತ ಕೆ ವೈ ಸಿ ಅಂತಂದ್ರೆ ಸೊ ಅದು ನೋಂದಣಿ ಆಗ್ತಾ ಇದೆ ಆಧಾರ್ ಕಾರ್ಡ್ ಅಂದರೆ ಈ ಡಾಕ್ಯುಮೆಂಟ್ಸ್ ಕೊಡಬೇಕಲ್ಲ ಆಧಾರ್ ಕಾರ್ಡು ಪಾನ್ ಕಾರ್ಡು ಅಥವಾ ಪಡಿತರ ಚೀಟಿ ಇದರಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡದೇ ಇರೋದ್ರಿಂದ ಕ್ಯಾನ್ಸಲ್ ಆಗಿರ್ಬೋದು ಆಧಾರ್ ಕಾರ್ಡ್ಗೆ ಅಕೌಂಟೇ ಲಿಂಕ್ ಮಾಡಿಸಿಲ್ಲ ಸುಮಾರು ಜನ ಇದರಿಂದ ಪ್ರಾಬ್ಲಮ್ ಆಗಿರ್ಬೋದು ಪಡಿತರ ಚೀಟಿಯನ್ನು ಅಪ್ಡೇಟ್ ಮಾಡಿಸಿಲ್ಲ ಅಪ್ಡೇಟ್ ಅಂದರೆ ಏನು ಗೊತ್ತಾ ಈಗ ಮನೆಯಲ್ಲಿ ಯಾರೋ ಒಂದು ಐದು ಜನ ಇದ್ದಾರೆ ಅದ್ರಲ್ಲಿ ಯಾರೋ ಹಿರಿಯರು ಒಬ್ಬರು ಮೃತಪಟ್ಟಿರ್ತಾರೆ ಅವ್ರ ಹೆಸರನ್ನ ತೆಗೆಸಬೇಕು ಆಹಾರ ಇಲಾಖೆ ಅವ್ರಿಗೆ ಹೇಳಿಬಿಟ್ಟು ಆ ಕೆಲಸ ಆಗಿಲ್ಲ ಈ ಥರ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಹದಿನೈದು ಹದಿನೇಳು ಲಕ್ಷ ಜನಕ್ಕೆ ಸಿಗಲ್ಲ ಅದರಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ತುಂಬ ಶ್ರೀಮಂತ ವರ್ಗದವ್ರು ಬೇಡ ಅವರ ಹತ್ರ ಎ ಪಿ ಎಲ್ ಕಾರ್ಡ್ ಇರುತ್ತೆ ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಎ ಪಿ ಎಲ್ ಕಾರ್ಡ್ ಯಾರು ಬೇಕಾದ್ರು ಮಾಡಿಸ್ಕೋಬಹುದು ಶ್ರೀಮಂತರು ಮಾಡಿಸ್ಕೋಬಹುದು ಬಿ ಪಿ ಎಲ್ ಕಾರ್ಡ್ ಮಾತ್ರ ಬಡವರಿಗಿರೋದು ಹಾಗಾಗಿ ಅವ್ರು ಎ ಪಿ ಎಲ್ ಕಾರ್ಡ್ ಇದ್ರು ನನಗೆ ಬೇಡ ಅಂತ ಬಿಟ್ಟಿರ್ಬೋದು ಸೊ ಹೀಗೆ ಈಗ ಆಗಸ್ಟ್ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರೆದಿದ್ರೆ ಮುಂದೇನು ನೀವು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಿ ಮತ್ತೆ ಅಪ್ಲೈ ಮಾಡಿ ಆದ ಅಪ್ಡೇಟ್ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಹಕ್ ಹಣ ಅಕೌಂಟ್ಗೆ ಜಮೆ ಆಗುತ್ತೆ ಅಕೌಂಟ್ ಅಪ್ಡೇಟ್ ಮಾಡಿಸಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ ತಾಂತ್ರಿಕ ಸಮಸ್ಯೆ ಸರಿಪಡಿಸಿ ನೋಂದಣಿಯನ್ನು ಸರಿಪಡಿಸ್ಕೋಬೋದು ನೀವು ಅದಕ್ಕೇನು ಟೈಮ್ ಒಂದು ತಿಂಗಳು ಮಿಸ್ ಆಗುತ್ತೆ ಇವತ್ತು ಹೋಗಿ ರಿಜಿಸ್ಟ್ರ್ ಮಾಡಿಸಿದ್ರು ಕೂಡ ನಿಮಗೆ ನಾಡಿದ್ದು ದುಡ್ಡು ಬರೋಲ್ಲ ಇನ್ನೇನಿದ್ರು ಸೆಪ್ಟೆಂಬರ್ಗೆ ಬರ್ತಕ್ಕಂಥದ್ದು ಹಾಗಾಗಿ ಇದೆಲ್ಲ ರೆಡಿ ಮಾಡಿಸ್ಕೊಳ್ಳೋದು ಒಳ್ಳೆಯದು ಇನ್ನು ಮೊನ್ನೆ ತಾನೇ ಅದ್ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ದಾರೆ ರಾಜ್ಯದ ಜನತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾ ಇದ್ದಂತೆ ಲಕ್ಷ್ಮಿ ಹೊರ ಕೊಟ್ಟಂಗೆ ಕಾಣಿಸ್ತಾ ಇದೆ ನೋಡಿ ನಾಳಿಂದ ಪ್ರತಿ ತಿಂಗಳು ಮಹಿಳೆಯರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ನಾಳೆ ಯೋಜನೆಗೆ ಅಧಿಕೃತವಾಗಿ ಜಾರಿ ಒಂದೇ ಕ್ಲಿಕ್ ನಲ್ಲಿ ಅಕೌಂಟ್ಗೆ ದುಡ್ಡು ಬರುತ್ತೆ ಎಲ್ರಿಗೂ ಅದೇ ಡಿ ಬಿ ಟಿ ಮುಖಾಂತರ ಹೀಗಾಗಿ ಮಹಿಳೆಯರ ಮೊಗದಲ್ಲಿ ಗೃಹಲಕ್ಷ್ಮಿ ಮಂದಹಾಸ ಮೂಡಿಸಿದೆ ಈಗಾಗಲೇ ನೋಂದಣಿ ಮಾಡಿಸಿದವರಿಗೆ ನಾಳೆಯೇ ಎರಡು ಸಾವಿರ ರೂಪಾಯಿ ಕೈ ಸೇರುತ್ತೆ ಬೆಂಗಳೂರಿನಲ್ಲಿ ಗೃಹಲಕ್ಷ್ಮಿ ಎಂಟ್ರಿಗೆ ಮಹಿಳಾ ಮನೆಗಳು ಕಾದು ಕುಳ್ತಿದ್ದಾರೆ ಈ ಗ್ಯಾರಂಟಿ ಯೋಜನೆಗೆ ಬೆಂಗಳೂರು ಮಹಿಳೆಯರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಖುಷಿ ವ್ಯಕ್ತಪಡಿಸಿದಾರಾ ಕೇಳೋಣ ಬನ್ನಿ ತುಂಬ ಸಂತೋಷ ಆಗುತ್ತೆ ಅನುಕೂಲ ಆಯಿತು ಏನೋ ಒಂದು ಕಟ್ಟ ದುಡ್ಡು ನಾಲಿನಿಂದ ಬಂದಿದ್ದು ಅಲೆ ಹೋಗುತ್ತೆ ಅನ್ನೋದು ಒಂದು ಒಂಥರ ಯಾವ್ದು ಖರ ಆಗುತ್ತಲ್ವ ಮನೆ ಅಂದಮೇಲೆ ಉಪಯೋಗ ಆಗುತ್ತೆ ತುಂಬ ಒಳ್ಳೆ ಕೆಲಸ ಆಯ್ತು ಇದು ಮಾಡಿರೋದು ಅತ್ತೆಗೆ ಹೋಗಲಿ ಅತ್ತೆಗೆ ಹೋದ್ರೆ ಮನೆ ಜವಾ ಜವಾಬ್ದಾರಿ ಅವ್ರದ್ದೇ ತಾನೇ ಒಳ್ಳೆಯದೇ ಅಲ್ವಾ ನಮಗೇನು ಜವಾಬ್ದಾರಿ ಬರತ್ತನ್ಕೊಂಡು ನಾವು ಅತ್ತೆ ಆಗ್ತೀವಲ್ಲ ನಮಗೆ ಬರುತ್ತೆ ಅವಾಗ ನಮ್ಗೆ ಖುಷಿ ಆಯಿತು ಸರ್ ಇಲ್ಲದೇ ಇರೋರು ಎಲ್ರಿಗೂ ಉಪಕಾರ ಆಯಿತು ಸರ್ ಅದರಿಂದ ತಗೊಂಡು ಯಾವುದಕ್ಕಾದರೂ ಯೂಸ್ ಮಾಡ್ಕೊತಾರೆ ಅಲ್ವಾ ಪಾಪ ಅವ್ರಿಗೆ ಎಲ್ರಿಗೂ ಒಳ್ಳೇದು ವಯಸ್ಸಾದವ್ರಿಗೆಲ್ಲ ಒಳ್ಳೇದಾಯ್ತು ಸರ್ ಅವ್ರು ಮಾಡಿರೋದಕ್ಕೆ ಅತ್ತೆಗೇನೆ ವಯಸ್ಸಾದವರು ಹಿರಿಯವ್ರಿಗೆ ತಾನೇ ಮನೆಗೆ ದೊಡ್ಡವ್ರಿಗೆ ಹೋಗ್ಬೇಕು ಸರ್ ಖುಷಿ ಅನ್ನೋದಕ್ಕಿಂತ ಒಂದ್ಸರಿ ಹೆಣ್ಮಕ್ಳನ್ನೆಲ್ಲ ಲೇಜಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದು ಬರೋದರಿಂದ ಒಂದು ರೀತಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನುಕೂಲ ಆಗಲ್ಲ ಆಗೋದು ಇಲ್ಲ ಅಂದರೆ ಸೋಮಾರಿತನ ಬರುತ್ತೆ ಹೆಣ್ಮಕ್ಳಲ್ಲಿ ಕೆಲವು ಹೆಣ್ಮಕ್ಳಿಗೆ ಈಗ ಅಂಗವೈಕಲ್ಯ ಆ ಥರ ಇರೋ ಮಕ್ಕಳಿಗೆ ತುಂಬ ಒಳ್ಳೇದಾಗುತ್ತೆ ತುಂಬ ಬಡತನದಲ್ಲಿರೋರು ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಅಷ್ಟೇ ಮನೆಯಲ್ಲಿ ಮನೆಯನ್ನು ಯಾರು ನಡ್ಸ್ಕೊಂಡು ಹೋಗ್ತಾರೋ ಅವ್ರಿಗೆ ಅದು ಕೊಟ್ಟರೆ ಒಳ್ಳೇದು ಅದು ಅತ್ತೆ ನಡ್ಸ್ಕೊಂಡು ಹೋದ್ರೆ ಅತ್ತೆ ಕೊಟ್ಟರೆ ಒಳ್ಳೇದು ಇಲ್ಲ ಅದು ಸೊಸೆ ನಡ್ಸ್ಕೊಂಡು ಹೋಗ್ತಾ ಇದ್ದರೆ ಸೊಸೆ ಕೊಟ್ಟರೆ ಒಳ್ಳೇದು ಅಷ್ಟೇ